हलो फ्रेंड्स, नानु निम्म सुचित्रा चित्रास किचन हेगिदीरी एल्ल नानु इल्ली कोबरी कडुबु माडोदु हेगे अंत ओंदु वीडियो शेर माडिदीनि। तुंबा दिवस आयितु नानु कुकिंग वीडियो तगोंडु बंदु टेंपल लॉग माड्ता इद्दे, हागे जोतेगे कुकिंग वीडियोस कूड स्वल्प कडिमे आगित्तु, इवाग हाक्ता इदीनि। ई कोबरी कडुबुन हेगे माडोदु अंत नोडोण। ई मुन्ने दसरा आयितल्वा, तुंबा काय वडेदिद्देल्ल इरुत्तल्ल, ಅದನ್ನೆಲ್ಲ ಮಾಡಿ ನಾನು ಅಪ್ಲೋಡ್ ಮಾಡಕ್ಕೆ ಲೇಟ್ ಮಾಡಿದೆ। ಹಬ್ಬದಲ್ಲಿ ತುಂಬ ಕಾಯಿ ಒಡೆದಿದ್ದು, ತುಂಬ ಕಾಯಿ ಹೋಳಿದ್ದು, ಅದನ್ನು ಅಡುಗೆ ಮಾಡಿ ಖರ್ಚು ಮಾಡಕ್ಕೆ ಆಗಲ್ಲ, ತುಂಬ ಜಾಸ್ತಿ ಇದೆ ಅಂದಾಗ ಈ ಥರ ಕೊಬ್ಬರಿ ಕಡುಬು ಮಾಡ್ಕೋಬೋದು। ಕೊಬ್ಬರಿ ಬರ್ಫಿ ಥರನೇ ಕೊಬ್ಬರಿ ಕಡುಬು ಮಾಡ್ಕೋಬೋದು। ಇದು ತುಂಬ ದಿವಸ ಇರುತ್ತೆ, ಕೆಟ್ಟೋಗೋದಿಲ್ಲ। ಹೇಗೆ ಮಾಡೋದು ಅಂತ ನೋಡೋಣ। 2 ಗ್ಲಾಸ್ ಮೈದಾ ಹಿಟ್ಟು ತಗೊಂಡಿದ್ದೀನಿ, ನಾನು ಆಲ್ರೆಡಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ನಾನು ಹಾಕೋದನ್ನು ಇಲ್ಲಿ ತೋರಿಸಿಲ್ಲ। ಅರ್ಧ ಗ್ಲಾಸ್ ಚಿರೋಟಿ ರವೆ, 2 ಗ್ಲಾಸ್ ಮೈದಾಗೆ ಅರ್ಧ ಗ್ಲಾಸ್ ಚಿರೋಟಿ ರವೆ, ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಅರ್ಧ ಟೇಬಲ್ ಸ್ಪೂನು ಅರ್ಧ ಟೀಸ್ಪೂನ್ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಟೀಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ। ತುಂಬ ಚೆನ್ನಾಗಿ ಕಲರ್ ಬರುತ್ತೆ। ಇಲ್ಲಿ ಒಳಗಿರೋ ಹೂರಣ ಕೂಡ, ಅಂದರೆ ಕೊಬ್ಬರಿ ಕೂಡ ಬೆಂದಿರೋದ್ರಿಂದ ತುಂಬ ಹೊತ್ತು ಬೇಯಿಸೋಂಥ ಅವಶ್ಯಕತೆ ಇರೋದಿಲ್ಲ ಎಣ್ಣೆನಲ್ಲಿ। ತುರಿದಿರೋಂಥ ಕೊಬ್ಬರಿಗೆ ಬೆಲ್ಲ ಹಾಕ್ಬಿಟ್ಟು ಒಂದು 15 ನಿಮಿಷ ಕುದಿಸಿದ್ರೆ ಈ ಥರ ಆಗುತ್ತೆ। ಕೊಬ್ಬರಿ ರುಬ್ಕೋಬೋದು। ರುಬ್ಬೋವಾಗ ನಾವು ಏಲಕ್ಕಿ ಒಂದು ಸ್ಪೂನ್ ಅಕ್ಕಿ ಹಾಕ್ಕೊಂಡು ರುಬ್ಬಿದ್ದೀನಿ, ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು। ಒಂದು ಸ್ಪೂನು ಏಲಕ್ಕಿ ಪೌಡ್ರ್ ಮಾಡಿ ಹಾಕ್ಕೋಬೋದು। ನಾನು ಅದನ್ನು ಕುದಿಸಿ ಇಟ್ಕೊಂಡಿದ್ದೆ, ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ತೀನಿ। ಈಗ ಇದನ್ನು ನಾನು ಹಿಟ್ಟು ಕಲಸಿಟ್ಕೊಂಡಿದ್ದೆನಲ್ಲ, ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಈ ಥರ ಕೊಬ್ಬರಿನ ನಾವು ಹೂರಣ ಮಾಡ್ಕೊಂಡಿದ್ವಲ್ಲ, ಕೊಬ್ಬರಿ ಬೆಲ್ಲ ಕುದಿಸಿ ಹೂರಣ ಮಾಡ್ಕೊಂಡಿರೋವಂಥದ್ದು ಒಳಗಡೆ ತುಂಬಿಟ್ಟು ಸುತ್ತಲೂ ನಾವು ಹಾಲನ್ನು ಹಚ್ಚಿಬಿಟ್ಟು ಈ ಥರ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಬೇಕು। ಚೆನ್ನಾಗಿ ಪ್ರೆಸ್ ಮಾಡಿಲ್ಲ ಅಂತಂದರೆ ಎಣ್ಣೆನಲ್ಲಿ ಓಪನ್ ಆಗಿಬಿಡುತ್ತೆ, ಕೊಬ್ಬರಿ ಎಲ್ಲ ಈಚೆ ಬಂದುಬಿಡುತ್ತೆ। ಕೊಬ್ಬರಿ ತುಂಬಿಟ್ಕೊಂಡಾಗ ನಾನು ಒದ್ದೆ ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಒಣಗೋಗುತ್ತೆ। ಎಲ್ಲ ಒಂದೇ ಸಾರಿ ತುಂಬಿಟ್ಕೋಬೇಕು, ಎಣ್ಣೆ ಇಡಬೇಕು ಅಂತಂದರೆ ಒಣಗೋಗುತ್ತೆ ಅಂದ್ಬಿಟ್ಟು ನಾನು ಒದ್ದೆ ಬಟ್ಟೆನ ಚೆನ್ನಾಗಿ ಹಿಂಡಿಬಿಟ್ಟು ಇಟ್ಕೊಂಡಿದ್ದೀನಿ। ಈ ಥರ ಸುತ್ತಲೂ ನಾವು ಎಲೆ ಲಟ್ಟಿಸ್ಕೊಂಡು, ಕಡುಬಿನ ಎಲೆ ಲಟ್ಟಿಸ್ಕೊಂಡು ಅದಕ್ಕೆ ಸುತ್ತಲೂ ಹಾಲು ಹಚ್ಚಿಬಿಟ್ಟು, ಒಂದು 1/2 ಗ್ಲಾಸ್ ಅಥವಾ 1/2 ಗ್ಲಾಸ್ ಹಾಲು ಇಟ್ಕೊಂಡು ಅದನ್ನು ಹಚ್ಚಿಬಿಟ್ಟು ಈ ಥರ ಹೂರಣನ ಕೊಬ್ಬರಿ ಬೆಲ್ಲದ ಹೂರಣ, ಕೊಬ್ಬರಿ ಬೆಲ್ಲ ಏಲಕ್ಕಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ಹಾಕ್ಕೊಂಡು ರುಬ್ಬಿದ್ರೆ ಸಾಕು। ತುಂಬ ನುಣ್ಣಗಾಗಿ ರುಬ್ಬೋದೇನು ಬೇಕಾಗಿಲ್ಲ, ತೆಂಗಿನಕಾಯಿನ ತರಿ ತರಿಯಾಗಿ ರುಬ್ಬಿಟ್ಟು ಮತ್ತು ಕೊಬ್ಬರಿ ಬೆಲ್ಲನ ಕುದಿಸ್ಬಿಟ್ಟು ಒಂದು 15-20 ನಿಮಿಷ ಕುದಿಸಿದ್ರೆ ಈ ಥರ ಹೂರಣ ರೆಡಿಯಾಗುತ್ತೆ। ಈ ಥರ ಚೆನ್ನಾಗಿ ತುಂಬ್ಕೊಂಡ್ಬಿಟ್ಟು ಕೈಯಲ್ಲೂ ತುಂಬೋದು ಅಥವಾ ಮಣೆ ಮೇಲಿಟ್ಟು ಕೂಡ ತುಂಬೋದು। ತುಂಬಿಟ್ಟು ಈ ಥರ ನಾವು ಇಟ್ಕೊಂಡ್ಬಿಟ್ಟು ಎಣ್ಣೆ ಇಟ್ಬಿಟ್ಟು ಮಾಮೂಲಿಯಾಗಿ ನೀವೆಲ್ಲರೂ ಹೇಗೆ ಕರಿತೀರಾ ಹಾಗೇ ಕರಿಯೋದು, ತುಂಬ ಬೇಗ ಆಗುತ್ತೆ। ಒಳಗಡೆ ಹೂರಣ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಹೊತ್ತು ಕರಿಯೋ ಅವಶ್ಯಕತೆ ಇಲ್ಲ। ಮತ್ತು ನಾವು ಸಕ್ಕರೆ ಹಾಕ್ದಿರೋ ಇದ್ರೆ ಹಿಟ್ಟಿಗೆ ಬೇಗ ಕಲರ್ ಬರೋದಿಲ್ಲ, ಬರೀ ಮೇಲಿನ ಒಂದು ಎಲೆ ಮಾತ್ರ ಬೇಯಬೇಕು ಎಣ್ಣೆನಲ್ಲಿ। ಪೂರಿ ಥರ ಪೂರಿ ಬೆಂದಷ್ಟೇ ಟೈಮ್ ಹಿಡಿಯೋದು, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ। ಇದನ್ನು ತಿರುಗಿಸಿ ಹಾಕ್ಬಿಟ್ಟು ಎಣ್ಣೆನಲ್ಲಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ, ಹೊಂಬಣ್ಣ ತುಂಬ ಹೊತ್ತು ಲೇಟ್ ತೊಗೊಳ್ಳೋದಿಲ್ಲ ಹೊಂಬಣ್ಣ ಬರೋದಕ್ಕೆ। ತುಪ್ಪ ಹಾಕಲ್ಸಿರೋದ್ರಿಂದ ಕಡುಬಿನ ಮೇಲೆ ಗುಳ್ಳೆಗಳು ಹೇಗೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗಿರುತ್ತೆ। ನಿಮಗೆ ಎಷ್ಟು ಗರಿ ಗರಿಯೇ ಬೇಕು ನೋಡಿಕೊಂಡು ಅಷ್ಟು ಕಲರ್ ಬರೋ ತನಕ ಕರ್ಕೊಂಡು, ತುಂಬ ಒಬ್ಬೊಬ್ಬರಿಗೆ ತುಂಬ ಕೆಂಪಗಿರೋದು ಇಷ್ಟ ಆಗುತ್ತೆ ಅಂಥದ್ದು ನೋಡ್ಕೊಂಡು ಕರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಕೊಬ್ಬರಿ ಕಡುಬು ರೆಡಿ ಆಯಿತು। ಧನ್ಯವಾದಗಳು ಸ್ನೇಹಿತರೆ, ಬಾಯ್।